ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ VTU ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಇಯರ್ ಬೈ ಸಿಸ್ಟಮ್ ಅಂದ್ಬಿಟ್ಟು ಕ್ಯಾನ್ಸಲ್ ಆಯ್ತಾ ಇಲ್ವಾ ಅಂತ. ಕೆಲವೊಂದು ಸರ್ಕ್ಯುಲರ್ ಬಂದಿರೋ ಪ್ರಕಾರ ಕ್ಯಾನ್ಸಲ್ ಆಗಿದೆ ಅಂತ ಇದ್ದೀರಾ. ಕೆಲವೊಂದು ವಿದ್ಯಾರ್ಥಿಗಳು ಆ ಸರ್ಕ್ಯುಲರ್ನ ನಂಬಂಗಿಲ್ಲ, ಸರ್ಕ್ಯುಲರ್ ಫೇಕ್ ಅಂತಿದ್ದೀರಾ. ನಂತರ VTU ಅವರು ಎಲ್ಲಿ ಹೇಳಿದ್ದಾರೆ ತೋರಿಸಿ ಅಂತಿದ್ದೀರಾ. ಮತ್ತು ಇನ್ನೂ ಕೆಲವು ವಿದ್ಯಾರ್ಥಿಗಳು ನಾವು ಕಾಲೇಜ್ನ ಕೇಳಿದ್ದೀವಿ, ಅವರು ಯಾವುದೇ ರೀತಿ ಇಯರ್ ಬ್ಯಾಕ್ ಸಿಸ್ಟಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಕ್ಲಾರಿಫೈನ ಮಾಡ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಎಷ್ಟಾದರೆ ನೀವು ಲೈಕ್ನ ಮಾಡ್ಬೋದು. ನಂತರ ಈ ನೋಟಿಫಿಕೇಷನ್ ನೋಡೋದಾದರೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಇದು 20 ನವಂಬರ್ 2021 ನಿಮಗೆ ನೋಟಿಫೈ ಮಾಡಿರ್ತದೆ. ಇಲ್ಲಿ ನಿಮಗೆ ಏನಂತ ಹೇಳಿದ್ದಾರೆ ಅಂದರೆ ಇಯರ್ ಬ್ಯಾಕ್ ಸಿಸ್ಟಮ್ನ ನಾವು ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ ಅಂತೇಳಿ, ಯಾವ ರೀತಿ ಅಂತೇಳಿ ಫುಲ್ಲು ಡೀಟೇಲ್ ಆಗಿ VTU ಅವರು ನೋಟಿಫೈ ಮಾಡಿದ್ದಾರೆ. ಇದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿರುತ್ತೆ, ಇದು VTU ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ನಂತರ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ 20 ನವಂಬರ್ 2021 ರಿಲೀಸ್ ಆಗಿರೋದು. ಇಲ್ಲಿ 2015 ಸ್ಕೀಮ್, 2017 ಸ್ಕೀಮ್, 2018 ಸ್ಕೀಮ್ ಫ್ರಮ್ ದ ಅಕಾಡೆಮಿಕ್ ಇಯರ್ 2021-22 ಆ್ಯಂಡ್ ಆನ್ವರ್ಡ್ಸ್ ಈಸ್ ಪರ್ಮಿಟೆಡ್ ಟು, ಎಷ್ಟೇ ಬ್ಯಾಕ್ಲಾಗ್ ಇದ್ದರೂ ಕೂಡ ಹೋಗ್ಬೋದು ಅಂತ. 2021-22 ಬ್ಯಾಚ್ ಆ್ಯಂಡ್ ಆನ್ವರ್ಡ್ಸ್ ಅಂದರೆ ಅದರ ಮುಂದೆ ಹೋಗೋ ಮುಂದಿನ ಬ್ಯಾಚು ಕೂಡ ಹೋಗ್ಬೋದು ಅಂತ ಮಾಹಿತಿ. ನಂತರ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ನಿಮ್ಗೆ ಗೊತ್ತಿರೋಗಿ ಎನಿ ನಂಬರ್ ಆಫ್ ಬ್ಯಾಕ್ಲಾಗ್ ಇದ್ದರೂ ಕೂಡ ಹೋಗ್ಬೋದು ಅಂತ. ಇಲ್ಲಿ ಆನ್ವರ್ಡ್ಸ್ ಅಂತ ಇದ್ದರೆ ಅದು 2021-22 ಅದರ ನೆಕ್ಸ್ಟ್ ಇಯರಿಂದ ಕೂಡ ನಾವು ಎನಿ ಬಿ ನಂಬರ್ ಆಫ್ ಬ್ಯಾಕ್ಲಾಗ್ ಇದ್ದರೂ ಕೂಡ ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ಆಗ್ಬೋದು ಅಂತ ಅಲ್ಲಿರೋ ಸರ್ಕ್ಯುಲರ್ ಪ್ರಕಾರ. ಇಲ್ಲಿ ಏನಂತ ಹೇಳ್ತಿದ್ದಾರೆ ಅಂದರೆ ಈ ಸರ್ಕ್ಯುಲರ್ ನೋಡಿಕೊಂಡು ಇಯರ್ ಬ್ಯಾಕ್ ಸಿಸ್ಟಮ್ ಬಂದುಬಿಟ್ಟು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಅನ್ವಿತ್ ಕಡೆಯಲ್ಲಿ ಅನ್ನೋರು ಕೂಡ VTU ಅವರಿಗೆ ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೊಂಡಿದ್ದಾರೆ. ಅವರು ಯಾವುದೇ ರೀತಿ ಹೇಳ್ತಾ ಇಲ್ಲ, ಅವರಿಗೆ ಗೊಂದಲ ಇರುತ್ತೆ. ಇನ್ನೂ ಕೂಡ ಅವರು ಅಫಿಷಿಯಲ್ ಆಗಿ ಯಾವುದೇ ರೀತಿ ಮಾಹಿತಿಯನ್ನು ಕೂಡ ಕೊಟ್ಟಿರೋದಿಲ್ಲ. ಅದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ VTU ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಅವರು ಯಾವುದೇ ರೀತಿ ರೆಸ್ಪಾಂಡ್ ಕೂಡ ಮಾಡ್ತಿಲ್ಲ, ಅವರಿಗೆ ಕೂಡ ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿಲ್ಲ. ಇಲ್ಲಿ ನೀವು ನೋಡ್ಬೋದು ಯಾವುದೇ ಕಾರಣಕ್ಕೂ ನೀವು VTU ಅವ್ರನ್ನ ನಂಬೋಕ್ಕಾಗೋದಿಲ್ಲ. VTU ಅವರು ಯಾವ ಟೈಮಿಗೆ ಹೇಗಿರ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಈ ಸರ್ಕ್ಯುಲರ್ ಪ್ರಕಾರ ಕ್ಯಾನ್ಸಲ್ ಆಗಿದೆ, ಬಟ್ ಅವರು ಮುಂಚೆ ಫ್ಯೂಚರಲ್ಲಿ ಕ್ಯಾನ್ಸಲ್ ಆಗಿಲ್ಲ ಅಂತ ಹೇಳ್ಬೋದು. ನೀವು ಹೇಳೋದು ಕರೆಕ್ಟು. ಏನಂದರೆ ಶ್ರದ್ಧ 2021 ಸ್ಕೀಮ್ ಇದೆ, 2018 ಸ್ಕೀಮ್, 15 ಸ್ಕೀಮ್, 70 ಸ್ಕೀಮು ಅವರು 2021 ಸ್ಕೀಮ್ ಜೊತೆ ಓದೋಕ್ಕಾಗೋದಿಲ್ಲ. ಇನ್ ಕೇಸ್ ಅವ್ರದ್ದು ಇಯರ್ ಬೇಕಾದರೆ ಅವರು 21 ಸ್ಕೀಮ್ ಅಂಡರ್ ಬರ್ತಾರೆ, ಆಗ ಅವ್ರ ಜೊತೆ ಅವ್ರಿಗೆ ಟೀಚ್ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಪ್ರಾಬ್ಲಮ್ ಕೂಡ ಆಗ್ತವೆ. ಈ ಕಾರಣದಿಂದ ಇಯರ್ ಬ್ಯಾಕ್ ಸಿಸ್ಟಮ್ನ ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ದಟ್ ಈಸ್ ನಾಟ್ ಶ್ಯೂರ್, ಕನ್ಫರ್ಮ್ ಆಗಿ ಹೇಳೋಕ್ಕಾಗೋದಿಲ್ಲ. VTU ಅವರು ಒಂದು ಕ್ಲಾರಿಫೈ ಮಾಡೋಕ್ಕಾಗುತ್ತೆ. VTU ಅವರು ಇದುವರೆಗೂ ಯಾವುದೇ ರೀತಿ ಕ್ಲಾರಿಫೈ ಮಾಡಿಲ್ಲ. ಎಕ್ಸಾಮ್ಸ್ ಕೂಡ ಹತ್ರ ಬರ್ತಾಯಿದೆ, ಅದಕ್ಕೋಸ್ಕರ ನೀವು ನಿಮ್ಮ ಪಾಡಿಗೆ ಓದ್ಕೊಳ್ಳಿ. ಇನ್ ಕೇಸ್ ಏನೇ ಮಾಹಿತಿ ಬಂದರೆ ಕೂಡ ನಾವು ವಿಡಿಯೋ ಮಾಡಿ ತಿಳಿಸ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.